ಧಾರವಾಡ ಜಿಲ್ಲೆಯಲ್ಲಿ ರಾಜಕೀಯ ಜಿದ್ದಾಜಿದ್ದಿ ದಿನೇ ದಿನೇ ಜೋರಾಗ್ತಾ ಇದೆ. ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಹಾಲಿ ಶಾಸಕ ವಿನಯ್ ಕುಲಕರ್ಣಿ ಹಾಗೂ ಬಿಜೆಪಿಯ ಮಾಜಿ ಶಾಸಕ ಅಮೃತ್ ದೇಸಾಯಿ ನಡುವೆ ಟಾಕ್ ವಾರ್ ನಡೀತಾ ಇದೆ. ಜಿಲ್ಲೆಯಲ್ಲಿ ಸುಮಾರು 65 ಕಾಮಗಾರಿಗಳ ಸೂಕ್ತ ತನಿಖೆಗೆ ಹಾಲಿ ಶಾಸಕ ವಿನಯ್ ಕುಲಕರ್ಣಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಈಗಿನ ಟಾಕ್ ವಾರ್ಗೆ ಕಾರಣ. ಇದಕ್ಕೆ ಮಾಜಿ ಶಾಸಕ ಅಮೃತ್ ದೇಸಾಯಿ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಕಾಮಗಾರಿಗಳ ಅನುಷ್ಠಾನದಲ್ಲಿ ಹಗರಣ ಆಗಿದ್ರೆ ತನಿಖೆ ನಡೆಸಿ ಅಂತ ಸವಾಲನ್ನ ಹಾಕಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ, ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ, ರೈತರು ಸಂಕಷ್ಟದಲ್ಲಿದ್ದಾರೆ, ಗುತ್ತಿಗೆದಾರರ ಬಿಲ್ ಪೆಂಡಿಂಗ್ ಇದೆ ಅಂತ ಬಿಜೆಪಿಯ ಮಾಜಿ ಶಾಸಕ ಅಮೃತ್ ದೇಸಾಯಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತನಿಖೆ ಮಾಡಲಿ, ತನಿಖೆ ಮಾಡಲಿ ಅಂತ ಕೆಲಸ ಅಂತೂ ಎಲ್ಲೂ ಆಗಿಲ್ಲ. ಇನ್ನ ಇವರು ಕೆಲಸ ಮಾಡಿದ್ರು ಬಿಲ್ ಕೊಡಕ್ಕಾಗ್ತಾ ಇಲ್ಲ, ಅವನ್ನೆಲ್ಲ ಹಿಂದಿಡಿ ಹಿಂಪಡಿಸಿದ್ದಾರೆ. ಪಾಪ ಕೆಲಸ ಕಾಂಟ್ರಾಕ್ಟರ್ಗಳು ಕೆಲಸ ಮಾಡಿದ್ದಾರೆ, ಆ ದುಡ್ಡು ಕೊಡಕ್ಕಾಗ್ತಾ ಇಲ್ಲ ಇವರಿಗೆ. ಇನ್ನು ಅಡ್ವಾನ್ಸ್ ಬಿಲ್ ಕೊಡೋದಂತ ದೂರಿನ ಮಾತು, ಆಮೇಲೆ ಅವೆಲ್ಲ ಸುಳ್ಳು ಹೋಗೋದು. ತನಿಖೆ ಮಾಡಲಿ, ಇದ್ರೆ ನಮ್ಗೆ ಒಳಗಾಗಲಿ, ತುಂಬ ಒಂದು ಏನಾರ ಒಂದು ಹೇಳ್ಕೊಂತ ಹೋದ್ರೆ. ನಾವು ಇದ್ದಾಗ ಬರೀ ತ್ವರಿತ ಸ್ಪೀಡ್ ಗತಿಯಲ್ಲಿ ಕೆಲಸ ಸಾಗ್ತಾ ಇತ್ತು, ಈಗ ಅದಕ್ಕೂ ಸಹಿತ ತಡೆ ಹಿಡ್ದಿರ್ತಾರೆ. ಯಾಕೆ ತಡೆ ಹಿಡ್ದಿರ್ತಾರೆ, ನೀವು ಕೆಲಸ ಮಾಡ್ಕೋಬೇಕದು. ಜನರಲ್ ಪವರ್ ಆಫ್ ಆರ್ಡರ್ನಿ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ. ಇದಕ್ಕಾಗಿ ಅವ್ರಿಗೊಂದು ಧಿಕ್ಕಾರವನ್ನ ಕೂಗೋಣ. ಇನ್ನ ಬಂದು ಧಾರವಾಡ ಜಿಲ್ಲೆ, ಧಾರವಾಡ ಜಿಲ್ಲೆಯ ಆಡಳಿತನೂ ನಡೆದಿಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಮ್ಮ ಕ್ಷೇತ್ರ ಜಿಪಿ ಹೋಲ್ಡರ್ ಆಗೈತೆ. ಇದು ಈ ಜನರಲ್ ಪವರ್ ಆಫ್ ಆರ್ಡರ್ನಿ ಅಂತೇಳಿ ಯಾರು ಹೊರಗು ಫಾರಂದಾಗ ಇರ್ತಾರಲ್ಲ, ಅವ್ರ ಮನೆಯಾಗ ಯಾರಿಗಾರಾಗ್ಲಿ ಸಂಬಂಧಿಕರಾಗಲಿ ಆಸ್ತಿ ಮಾರಕ್ಕಾಗಲಿ ಕೊಟ್ಟಿರ್ತಾರ. ಹಿಂದೆ ತೊಗೊಂಡ್ಬಂದು ಜಿಪಿ ಕೊಟ್ಟು ಹೋದ್ರೆ ಕಾಣುತ್ತೆ. ಅವ್ರ ಕಿವಿಯಾಗೇನೋ ಬಂದಿತ್ತು 3 ವರ್ಷದಿಂದ. ಆ ಜಿಪಿ ನಮ್ಮ ಕ್ಷೇತ್ರ ನಡೆದೈತಿ. ಇವತ್ತ ಯಾರು ಸಹಿತ ರೈತರ ಕಷ್ಟಗಳನ್ನ ಕೇಳುವಂತ ಪರಿಸ್ಥಿತಿ ಇರಲಿಲ್ಲ. ಇವತ್ತು ವಿದ್ಯುತ್ತಿನ ಬಗ್ಗೆ ಈಗಾಗಲೇ ಪ್ರಸ್ತಾಪ ಮಾಡಿದ್ರು ಪಡ್ಲಿ ಕುಳಿಕಾಣಿ ಅವರು 7 ತಾಸು ಕರೆಂಟ್ ಅನ್ನ ಇದೇ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಸಮಯಕ್ಕೆ ಸರಿಯಾಗಿ ನಾವು ಸಪ್ಲೈ ಮಾಡ್ತಿದ್ದೀವಿ. ವಿದ್ಯುತ್ ಅನ್ನ ಎಲ್ಲೋ ಒಂದು ಲೈನ್ ಕಟ್ ಆಗಿ ಏನೋ ತೊಂದರೆ ಆತಂದ್ರು ನಾವು ಶಾಸಕರಿಂದ ನಮಗಾಗ್ಲಿ ನಮ್ಮ ಆಪ್ತ ಸಹಾಯಕರಾಗ್ಲಿ ಫೋನ್ ಬರ್ತದೆ. ಅಮೃತ್ ದೇಸಾಯಿ ಆರೋಪಕ್ಕೆ ತೀಕ್ಷ್ಣವಾಗಿ ತಿರುಗೇಟ್ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ನ ಹಾಲಿ ಶಾಸಕ ವಿನಯ್ ಕುಲಕರ್ಣಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲೆಗೆ ಹಂತ ಹಂತವಾಗಿ ಅನುದಾನವನ್ನ ತರ್ತಾ ಇದ್ದಾರೆ, ಅನುದಾನ ಕೂಡ ಬರ್ತಾ ಇದೆ. ನಾನು ಕ್ಷೇತ್ರದಿಂದ ಹೊರಗೆ ಇದ್ರೂ ಕೂಡ ಅಭಿವೃದ್ಧಿ ಕೆಲಸಗಳು ನಿಂತಿಲ್ಲ, ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಹಿಂದಿನ ಅವಧಿಯಲ್ಲಿ ಸುಮಾರು 65 ಕಾಮಗಾರಿಗಳಲ್ಲಿ ಹಗರಣ ಆಗಿದೆ, ತನಿಖೆಯನ್ನ ಮಾಡಿಸಲಾಗುವುದು ಅಂತ ವಿನಯ್ ಕುಲಕರ್ಣಿ ಅಮೃತ್ ದೇಸಾಯಿಗೆ ಟಾಂಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ನನಗೆ ಇವತ್ತು ಅವಕಾಶ ಸಿಕ್ಕಿಲ್ಲ, ನಾ ಕ್ಷೇತ್ರಕ್ಕೆ ಹೋಗಿಲ್ಲ ಅಂತ ನಾವು ಸುಮ್ಮನೆ ಇದ್ದೀನಿ. ಇಲ್ಲ ಅಂದ್ರೆ ನಮ್ಮ ಯಾವ ಯುವಕರಿಗೆ ಅನ್ಯಾಯ ಆಗೈತಿ, ಆ ಅನ್ಯಾಯವನ್ನು ಸರಿಪಡಿಸುವಂತ ಕೆಲಸ ಕೂಡ ನಾವು ಮಾಡುವಂಥದ್ದು. ಯಾಕಂದ್ರೆ ಆಸ್ ಎ ಒಬ್ಬ ಪೊಲಿಟಿಷಿಯನ್ ಆಗಿ ಆ ಭಾಗದ ಹಿತ ಬಯಸ್ಬೇಕಾಗತ್ತೆ ನಾನು. ಹಂಗಾಗಿ ಯಾರು ನಮ್ಮ ಇಲ್ಲ, ಈಗಾಗಲೇ ನೋಡ್ರಿ ಈ ಬಾರಿಗೆ ಈಗಾಗಲೇ ನಾನಂತರೂ ನನ್ನ ಕ್ಷೇತ್ರದಲ್ಲಿ ಯಾವುದೋ ಕೆಲಸಗಳು ನಿಂತರೂ ಪ್ರಾರಂಭ ಮಾಡಕ್ಕೆ ಹಚ್ಚಿಸೇನೆ. ಜೊತೆಗೆ ಹೊಸ ಹೊಸ ಅನುದಾನ ಕೂಡ ಈಗಾಗಲೇ ನಾನು ತಂದ್ವಿ. ನಮ್ಮ MLA ಗ್ರ್ಯಾಂಟ್ ಕೂಡ ಕೊಡ್ತಾ ಇದಾರೆ. ಯಾಕೆ ಈ ಬಾರಿಗೆ ಇನ್ನೂ ಸ್ವಲ್ಪ ವಿಳಂಬ ಆಗೈತೆ, ಯಾಕೆ ಸರ್ಕಾರ ಸೆಟ್ ಆಗಿ ಇನ್ನೊಂದು 4-5 ತಿಂಗಳ ಟೈಮ್ ತೊಗೊಳ್ಳೋದು. ಮಾಡ್ತಾ ಇದಾರೆ, ಸಂತೋಷ್ ಲಾಡ್ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಮಾಡಕ್ಕತ್ತಾರ. ನಮ್ಮ ಆ ಥರ ಏನಾರು ಇದ್ರು ಕೂಡ ನಮ್ಮ ಗಮನಕ್ಕೆ ಬಂದು ಅವ್ರಿಗೆ ಹೇಳಿರ್ತೀವಿ. ಯಾಕಂದ್ರೆ ನಾ ಇವತ್ತು ಜಿಲ್ಲೆಯಲ್ಲಿ ಎಂಟ್ರಿಲಿಂದ ನನಗೆ ಕೂಡ ಸ್ವಲ್ಪ ನನ್ನ ಕ್ಷೇತ್ರದಲ್ಲಿ ಕೂಡ ಹಲವಾರು ತೊಂದರೆಗಳಕ್ಕೋ. ಯಾಕೆ ಮನೆ ಬಿದ್ದಂಥ ಮನೆಗಳನ್ನು ಹೋದ ಬಾರಿಗೆ ಆದಂಥ ಮನೆಗಳ ವ್ಯವಸ್ಥೆಯಿಂದ ತಮ್ಗೆಲ್ಲರಿಗೂ ಮಾಧ್ಯಮದವ್ರಿಗೆ ಕೂಡ ತಮಗೆಲ್ಲ ಗುರುತಿದ್ದಂಥ ವಿಚಾರ ಭಾಳ ದೊಡ್ಡ ಅವ್ಯವಹಾರ ಕೂಡ ಆಯಿತು. ಜೊತೆಗೆ ಹಲವಾರು ಮಂದಿ ಪಾರ್ಟಿ ಪಕ್ಷವನ್ನು ಹೇಳೋದು ಇವತ್ತು ನಮ್ಮ ಪಕ್ಷದ ಜೊತೆಗೆ ಹಲವಾರು ಸಮಾಜಗಳ ಮೇಲೆ ಕೂಡ ಪರಿಣಾಮ ಬೀರುವಂಥ ವ್ಯವಸ್ಥೆಯಲ್ಲಿ ಭಾಳ ಮಂದಿ ಬಡವ್ರಿಗೆ ಮನೆ ಸಿಕ್ಕಿಲ್ಲ. ಅವನ್ನೆಲ್ಲ ಸರಿಪಡಿಸುವಂಥ ಕೆಲಸ ಈಗಾಗಲೇ ನಾನು ಪ್ರಾರಂಭ ಮಾಡಿಸೀನಿ, ಎಲ್ಲರೂ ಸರಿಪಡಿಸ್ತೇನೆ ಅನ್ನುವಂಥ ಮಾತು ಕೂಡ ಹೇಳ್ತೇನೆ. ನೋ ಡೌಟ್ ನೋಡ್ರಿ, ಎಷ್ಟೋ ಕಾಮಗಾರಿಗಳನ್ನು ಹೋದ ಬಾರಿ ಸರ್ಕಾರದಲ್ಲಿ ಕಾಮಗಾರಿ ಕೆಲಸ ಮಾಡಿದ್ರೆ ದುಡ್ಡು ತೆಗೆದಂಥವು ಸಾಕಷ್ಟು ಅದಾವೆ. ಆಮೇಲೆ ಕೆಲವೊಂದು ಕಡೆ ಎಷ್ಟು ಕಡೆ ನಾವು ನೋಡುವಂಥ ಟೈಮಲ್ಲಿ ಇನ್ನೊಂದು ಕಡೆ ಏನಾಗಿದೆ, ಸುಮ್ಮನೆ ಈಗ ಮೊಹರಂ ಕೇಸಿಂಗ್ ಅನ್ನೋದು ಈಸಿಲಿ ಅವ್ರಿಗೆ ಈಸಿಲಿ ದುಡ್ಡು ತಗೊಳ್ಳೋದ್ರೆ ಮೊಹರಂ ಕೇಸಿಂಗ್ ಅಂತ ಅಂದ್ಬಿಡ್ತಾರೆ ಬರೀ. ಅದನ್ನು ಸುಮ್ಮನೆ ಏನೋ ಮೇಲೆ ಕೆಂಪು ಮೊಹರಂ ಕಾಣೋ ಹಂಗೆ ಹಾಕಿ ಅದು ಎಷ್ಟಿಗೆ ಥಿಕ್ನೆಸ್ ಹಾಕಬೇಕು ಅದು ಅನ್ನೋಂಥದ್ದು ಕೂಡ ಬೇಕಲ್ಲ. ಆ ಥಿಕ್ನೆಸ್ಸು ಇಲ್ಲ, ಆ ಥಿಕ್ನೆಸ್ ಇಲ್ಲಂಥ ವ್ಯವಸ್ಥೆಗಳಿಗೆ ಇವತ್ತೇನು ಹಾಕ್ಯಾರ ಮೊಹರಂ ಕೇಸಿಂಗ್ ಮಾಡ್ಯಾರ ಅಂಥವನ್ನೆಲ್ಲ ತನಿಖೆ ಮಾಡಕ್ಕೆ ನಾವು ಇವನ್ ಬಿಲ್ ಸದ್ಯಕ್ಕೆ ಅಂಥವ್ರು ಇದ್ದು ಅಂತ ಹೆಲ್ಡಪ್ ಮಾಡಕ್ಕೆ ನನ್ನ ಅಂದಾಜಲ್ಲಿ ಒಂದು 60-65 ಪ್ರಕರಣಗಳು ಆತರ. ಧಾರವಾಡ ಜಿಲ್ಲೆ ಒಳಗೆ ಈಗಾಗಲೇ ನಾನು ಅನುದಾನ ಕೇಳೀನಿ,
ಇನ್ನ ಕೆಲವ ದಿನದಾಗ ನಮ್ಗೆ ಯಾವ ದಾರಿಗಳು ಯಾಕಂದ್ರೆ ಆಲ್ರೆಡಿ ಮಳೆಗಾಲ ಐತಿ ಸ್ವಲ್ಪ ಮಳೆ ನಿಂತ ತಕ್ಷಣ ಇಮಿಡಿಯೇಟ್ ನಾನು ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಹೊಲಕ್ಕೆ ಹೋಗುವಂಥ ದಾರಿಗಳನ್ನು ಹೆಂಗೆ ನಾ ಹಿಂದೆ ಮಾಡಿದ್ದೆ ಈ ಸಲ ಮತ್ತೆ ಆದಷ್ಟು ಮ್ಯಾಕ್ಸಿಮಮ್ ಮೂರಂ ಕೇಸಿಂಗ್ ಅಥವಾ ಕಡೀಕರಣ ಮಾಡುವಂಥ ಕೆಲಸ ಕೂಡ ನಾನು ಮಾಡ್ಕೊಡ್ತೀನಿ ಅಂತ ಬರೆಸ್ಕೊಡ್ತೀನಿ ಜೊತೆಗೆ ಇದರ ಜೊತೆಗೆ ಒಟ್ಟಿನಲ್ಲಿ ಧಾರವಾಡದಲ್ಲಿ ಹಾಲಿ ಮಾಜಿ ಶಾಸಕರ ನಡುವೆ ವಾಕ್ ಸಮರ ಜೋರಾಗ್ತಾನೆ ಇದೆ 65 ಕಾಮಗಾರಿಗಳಲ್ಲಿ ನಿಜಕ್ಕೂ ಕೂಡ ಹಗರಣ ಆಗಿದೆಯಾ ತನಕೆ ನಡೆದ ಮೇಲೆ ನಿಜಾಂಶ ಗೊತ್ತಾಗಲಿ ಅಲ್ಲಿವರೆಗೂ ಕಾಯೋಣ ಸಂಗಮೇಶ್ ಸತ್ತಿಕೇರಿ ಕರ್ನಾಟಕ ಟಿವಿ ಧಾರವಾಡ